Hi friends, Namaskaram. Welcome back to our channel Ramya Vlogs in Kannada. ಈ ನವರಾತ್ರಿ ಅಂದ್ರೇ ತುಂಬ ವಿಶೇಷವಾಗಿ ಮಾಡ್ತಾ ಇರ್ತೀವಿ. ಅದರಲ್ಲೂ ಲಕ್ಷ್ಮೀ ದೇವಿಗೆ ದುರ್ಗಾದೇವಿಗೆ ಪ್ರತಿದಿನ ವಿವಿಧ ರೀತಿ ಅಲಂಕಾರವನ್ನು ಮಾಡಿ ಪೂಜೆಗಳನ್ನ ಸಲ್ಲಿಸ್ತಾ ಇರ್ತೀವಿ. ನಾಳೆ ಶುಕ್ರವಾರ ತುಂಬಾ ವಿಶೇಷವಾಗಿರುತ್ತೆ. ಲಕ್ಷ್ಮೀ ದೇವಿಗೆ ಮತ್ತು ದುರ್ಗಾದೇವಿಗೆ ಯಾವ ರೀತಿ ಅಭಿಷೇಕವನ್ನು ಮಾಡ್ಕೊಬೇಕು, ನಾನು ಯಾವ ರೀತಿ ಶುಕ್ರವಾರ ಅಭಿಷೇಕವನ್ನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಸಹ ಇಷ್ಟ ಆಗುತ್ತೆ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ಅಭಿಷೇಕ ಮಾಡ್ಕೊಳ್ಳೋದಕ್ಕೆ ನಾನು ವಿಗ್ರಹಗಳನ್ನ ತಗೊಂಡಿದ್ದೀನಿ. ಒಂದು ಲಕ್ಷ್ಮೀ ವಿಗ್ರಹ, ಮತ್ತೊಂದು ಗಣಪತಿ ವಿಗ್ರಹ. ಮತ್ತು ಈ ರೀತಿ ಅಭಿಷೇಕ ನಾವು ಶುಕ್ರವಾರ ಬೆಳಗ್ಗೆ ಮಾಡ್ಬೋದು, ಇಲ್ಲ ಅಂದರೆ ಮಂಗಳವಾರ ಬೆಳಗ್ಗೆ ಅಂದರೆ 6 ಗಂಟೆ ಒಳಗಡೆ ಈ ರೀತಿ ಅಭಿಷೇಕವನ್ನು ಮಾಡ್ಕೊಬೇಕು. ಮತ್ತು ಈಗ ಅಭಿಷೇಕಕ್ಕೆ ನಾನು ಎಲ್ಲನೂ ತಗೊಂಡಿದ್ದೀನಿ. ಈಗ ನಾವು ಪೂಜೆನ ಸ್ಟಾರ್ಟ್ ಮಾಡೋಣ, ಬನ್ನಿ. ಈಗ ಅಭಿಷೇಕ ಶುರು ಮಾಡ್ಕೊಳ್ಳೋದಕ್ಕೆ ನಾನು ವಿಗ್ರಹಗಳನ್ನ ತಗೊಂಡು ದೇವ್ರನ್ನ ಅಭಿಷೇಕ ಮಾಡ್ತೀವಿ ಅಲ್ವಾ, ಅದರಲ್ಲಿ ಕೂರಿಸ್ತಾ ಇದ್ದೀನಿ. ಈಗ ಇದರಲ್ಲಿ ದೇವ್ರನ್ನ ಇಡೋದಕ್ಕೆ ಮುಂಚೆ ನಾವು ಅರಶಿನ ಕುಂಕುಮ ಇಟ್ಕೊಬೇಕು. ಸೊ ಈ ತಟ್ಟೆ ನನಗೆ ಕಮಲದ ಹೂ ಥರ ಇದೆ, ಅದಕ್ಕೋಸ್ಕರ ನಾನು ಅರಶಿನ ಕುಂಕುಮ ಎಲ್ಲನೂ ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಅಭಿಷೇಕ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿನ ಕೂರಿಸ್ತಾ ಇದ್ದೀನಿ. ಮತ್ತು ಎಲ್ಲ ಪೂಜೆಗಳಲ್ಲೂ ಮೊದಲನೇ ಪೂಜೆ ನಾವು ಗಣಪತಿಗೆ ಸಲ್ಲಿಸಬೇಕು, ಹಾಗಾಗಿ ಗಣೇಶನನ್ನು ನಾನು ಮುಂದುಗಡೆ ಇಡ್ತಾ ಇದ್ದೀನಿ. ಈಗ ಎರಡೂ ಕಡೆ ನಾನು ದೀಪಗಳನ್ನ ಇಟ್ಟು ಅದಕ್ಕೆ ಬತ್ತಿನ ಹಾಕಿ ಎಣ್ಣೆನ ಹಾಕ್ತಾ ಇದ್ದೀನಿ. ಅಭಿಷೇಕ ಮಾಡುವಾಗ ದೇವರ ಮುಂದೆ ಯಾವಾಗಲೂ ದೀಪ ಅನ್ನೋದು ಬೆಳಗ್ತಿರಬೇಕು, ಹಾಗಾಗಿ ಈಗ ನಾನು ದೀಪ ಹಚ್ಚೋದಕ್ಕೋಸ್ಕರ ಎಣ್ಣೆನ ಹಾಕ್ತಾ ಇದ್ದೀನಿ. ಮತ್ತು ಈಗ ದೀಪಗಳಿಗೂ ಸಹ ಅರಶಿನ ಕುಂಕುಮನ ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹೂವನ್ನು ಸಹ ಇಡ್ತಾ ಇದ್ದೀನಿ. ಮತ್ತು ಈಗ ದೀಪಗಳನ್ನ ಹಚ್ಚಿದ ನಂತರ ಮೊದಲನೇದಾಗಿ ಗಣೇಶನಿಗೆ ನಾನು ಗಂಧ, ಅರಶಿನ, ಕುಂಕುಮ ಎಲ್ಲದನ್ನು ಸಮರ್ಪಣೆ ಮಾಡಿ ಮತ್ತು ಹೂವನ್ನು ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದ ನಂತರ ನಾವು ಅಭಿಷೇಕನ ಶುರು ಮಾಡ್ಕೊಳ್ಳೋಣ. ಈಗ ಮೊದಲನೇದಾಗಿ ದೇವಿಗೆ ಅರಶಿನ, ಕುಂಕುಮ ಎಲ್ಲ ಇಟ್ಟಿರ್ತೀವಿ ಅಲ್ವಾ, ಹಾಗಾಗಿ ನೀರಲ್ಲಿ ಅಭಿಷೇಕನ ಮಾಡಿಸ್ತಾ ಇದ್ದೀನಿ. ಸೊ ನೀರಿನಲ್ಲಿ ಅಭಿಷೇಕ ಮಾಡಿದ ನಂತರ ಮೊದಲನೇದಾಗಿ ನಾನೀಗ ಹಾಲಿನಲ್ಲಿ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಲಿನಿಂದ ಅಭಿಷೇಕ ಮಾಡುವಾಗ ನಿಮಗೇನಾದರೂ ದೇವಿ ಸ್ತೋತ್ರಗಳು ಗೊತ್ತಿದ್ದರೆ ನೀವು ಹೇಳ್ಬೋದು, ಇಲ್ಲ ನಿಮಗೆ ಆ ರೀತಿ ಏನು ಆ ಮಂತ್ರ ಏನು ಗೊತ್ತಿಲ್ಲ ಅಂದಾಗ ನೀವು ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತಲೂ ಹೇಳ್ಬೋದು. ಈಗ ಹಾಲಿನಿಂದ ಅಭಿಷೇಕ ಆದ ನಂತರ ನಾನು ಕಾಲತ್ರ ಒಂದು ಹೂವನ್ನು ಇಟ್ಟು ದೇವ್ರಿಗೀಗ ದೀಪ ಧೂಪ ಎಲ್ಲನೂ ತೋರಿಸ್ತಾ ಇದ್ದೀನಿ. ಹಾಲಿನಿಂದ ಆದ ನಂತರ ನಾನೀಗ ಪನ್ನೀರಲ್ಲಿ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಯಾವಾಗಲೂ ಸುಗಂಧ ಬರುವಂತಹ ವಸ್ತುಗಳಂದರೆ ತುಂಬಾ ಇಷ್ಟ. ಸೊ ಪನ್ನೀರಲ್ಲಿ ಅಭಿಷೇಕ ಮಾಡೋದು ದೇವರಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ನಾನೀಗ ಪನ್ನೀರಲ್ಲಿ ದೇವರಿಗೆ ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದು ಗ್ಲಾಸಲ್ಲಿ ನೀರು ತಗೊಂಡು ನೀವು ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡು ಮಾಡ್ಕೊಬೋದು. ಮತ್ತು ಮೂರನೇದಾಗಿ ನಾನೀಗ ಗಂಧದಲ್ಲಿ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಪುಡಿ ಸಿಗುತ್ತೆ ಅಲ್ವಾ, ಅದನ್ನು ಸಹ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಅಭಿಷೇಕವನ್ನು ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ದೇವಸ್ಥಾನಗಳೆಲ್ಲ ನೋಡಿರ್ತೀರ, ಗಂಧನ ದೇವ್ರ ಮೇಲೆ ಎಲ್ಲ ಇಟ್ಟು ಅಭಿಷೇಕ ಮಾಡ್ತಾರೆ, ನೀವು ಆ ರೀತಿಯೂ ಸಹ ಮಾಡ್ಕೊಬೋದು. ನನಗೆ ಈ ರೀತಿ ಮಾಡೋದೇ ಇಷ್ಟ, ನಾನು ಈ ರೀತಿಯೇ ದೇವರಿಗೆ ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗ ಮೂರರಿಂದನೂ ಅಭಿಷೇಕ ಆದ ನಂತರ ಮತ್ತೆ ದೇವ್ರ ಪಾದದ ಹತ್ರ ಒಂದು ಹೂವನ್ನು ಇಟ್ಟು ದೀಪ ಧೂಪನ ತೋರಿಸ್ತಾ ಇದ್ದೀನಿ. ಈಗ ನಾನು ಅರಶಿನದಲ್ಲಿ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದ ನಂತರನೂ ಅಷ್ಟೇ ದೇವ್ರ ಕಾಲತ್ರ ಒಂದು ಹೂವನ್ನು ಇಟ್ಟು ಮತ್ತೆ ದೀಪ ಧೂಪನ ತೋರಿಸ್ಬೇಕಾಗತ್ತೆ. ಈ ರೀತಿ ಅಭಿಷೇಕ ಮಾಡೋದ್ರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಚಿಕ್ಕಂದಿಂದು ದೇವಸ್ಥಾನದಲ್ಲಿ ಮಾಡೋದನ್ನ ನೋಡಿದ್ರೆ ನನಗೆ ತುಂಬಾ ಇಷ್ಟ, ನಾನು ಈ ರೀತಿಯೆಲ್ಲ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಈಗ ಮಾಡುವಾಗ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ತುಂಬಾ ಸಮಾಧಾನ ಆಗುತ್ತೆ. ಮತ್ತು ಈಗ ಕೊನೆಯದಾಗಿ ನಾನು ಕುಂಕುಮದಿಂದ ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದೇವ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಈ ರೀತಿ ಅಭಿಷೇಕ ಮಾಡ್ಕೊಳ್ಳುವಾಗ. ಈಗ ಅಷ್ಟೇ 5ನೇ ಪುಷ್ಪನ
ದೇವರಿಗೆ ಸಮರ್ಪಣೆ ಮಾಡಿ ದೀಪ ಧೂಪನ ನಾನು ತೋರಿಸ್ಕೊಳ್ತಾ ಇದ್ದೀನಿ. ಈಗ ಅಭಿಷೇಕ ಎಲ್ಲ ಮುಗಿದ ನಂತರ ದೇವರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಮತ್ತು ಈಗ ನಾನು ಕರ್ಪೂರನ ಹಚ್ಚಿ ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ. ಆ ದೇವ್ರಿಗೂ ಇದು ಸಮರ್ಪಣೆ ಮಾಡ್ತಾ ಇದ್ದೀನಿ. ನಾನು ನೋಡಿರೋ ಹಾಗೆ, ನನಗೆ ತಿಳಿದಿರೋ ಹಾಗೆ ಆ ದೇವ್ರಿಗೆ ನಾನು ಅಭಿಷೇಕನ ಮಾಡ್ಕೊಳ್ತೀನಿ. ಸೊ ನಿಮ್ಮ ಜೊತೆನೂ ಈ ವಿಶೇಷವಾದ ನವರಾತ್ರಿ ಹಬ್ಬದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಸಹ ಇಷ್ಟ ಆದರೆ ನೀವು ಸಹ ದೇವ್ರಿಗೆ ಈ ರೀತಿ ಅಭಿಷೇಕನ ಮಾಡ್ಕೊಳ್ಳಿ. ಈ ರೀತಿ ವಿಗ್ರಹಗಳು ಮನೆಯಲ್ಲಿದ್ದರೆ ಆಗಾಗ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಈಗ ಅಭಿಷೇಕ ಎಲ್ಲ ಮಾಡಿದ ನಂತರ, ಈಗ ನಾವು ಅಭಿಷೇಕ ಮಾಡಿದ್ದೀವಿ ಅಲ್ವಾ, ಈ ನೀರಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಯಾವುದಾದ್ರೂ ಒಂದು ಗಿಡಕ್ಕೆ ನೀವು ಹಾಕಿ. ಯಾಕೆ ಮತ್ತೆ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಅಂತ ಇದ್ದೀನಿ ಅಂದರೆ, ಇದರಲ್ಲಿ ಅರಿಶಿನ ಕುಂಕುಮ ಎಲ್ಲ ಹೆಚ್ಚಾಗಿರುತ್ತೆ. ಸೊ ಗಿಡಕ್ಕೆ ಹಾಕುವಾಗ ಗಿಡ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀರು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ್ರೆ ಗಿಡಕ್ಕೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಭಿಷೇಕ ಎಲ್ಲ ಆದ ನಂತರ ಆ ದೇವ್ರನ್ನ ಮತ್ತೆ ಅಲಂಕಾರ ಮಾಡಿ ನೀವು ದೇವ್ರ ಮನೇಲಿ ಕೂಡಿಸಿ ದೀಪನ ಹಚ್ಚಿ ಪೂಜೆನ ಮಾಡಿ. ನಿಮಗೆ ದೇವ್ರ ಮನೇಲೆ ಜಾಗ ಇದೆ ಅಂತ ಹೇಳಿದ್ರೆ ನೀವು ಅಲ್ಲೇ ಸಹ ಅಭಿಷೇಕನ ಮಾಡ್ಕೊಬೋದು. ನಮ್ಮ ದೇವ್ರ ಮನೆ ತುಂಬ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಸಪ್ರೇಟಾಗಿ ಅಭಿಷೇಕನ ಮಾಡಿ ಮತ್ತೆ ದೇವ್ರ ಮನೇಲಿ ತಂದಿಟ್ಟು ಪೂಜೆಗಳನ್ನ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಅಲಂಕಾರ ಮಾಡಿದ ನಂತರ ದೇವ್ರಿಗೆ ನಾವು ಮನೇಲಿ ಯಾವ ರೀತಿ ಪೂಜೆನ ಮಾಡ್ಕೊಳ್ತೀವೋ ಅದೇ ರೀತಿ ಪೂಜೆನ ಸಲ್ಲಿಸಬೇಕು. ಸೊ ನಿಮಗೆ ಈ ವಿಶೇಷವಾದ ವಿಡಿಯೋ ಇಷ್ಟ ಆಗಿದ್ರೆ ಮರೀದೇ ಒಂದು ಲೈಕ್ನ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.